ಒನ್ ಇಂಡಿಯಾ. ಇನ್ಫೋ ವರ್ಲ್ಡ್ ವಿಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಒನ್ ಇಂಡಿಯಾ ಇನ್ಫೋ ವರ್ಲ್ಡ್ಗೆ ಸ್ವಾಗತ, ಸುಸ್ವಾಗತ. ಅರಸೊತ್ತಿಗೆ ಆರಂಭದಿಂದ ರಾಜಸಿಂಹಾಸನದವರೆಗೆ, ರಾಜಸಿಂಹಾಸನದಿಂದ ರಾಜಕೀಯ ಗದ್ದುಗೆಯವರೆಗೆ ಈ ಪ್ರಯಾಣ ಅಷ್ಟು ಸರಳವಾದುದಲ್ಲ. ಇಲ್ಲಿ ಅನೇಕ ಸವಾಲುಗಳು ಎದುರಾಗ್ತವೆ. ಸ್ವತಂತ್ರ ಭಾರತದ ನಂತರ ಭಾರತದ ಅನೇಕ ರಾಜಮನೆತನಗಳು ರಾಜಕೀಯ ಪ್ರವೇಶವನ್ನ ಮಾಡಿವೆ. ಆದರೆ ಕೆಲವು ರಾಜಮನೆತನಗಳಿಗೆ ಯಶಸ್ಸು ಸಿಕ್ಕರೆ ಇನ್ನು ಕೆಲವು ರಾಜಮನೆತನಗಳು ಸೋಲಿನ ರುಚಿಗಂಡು ವಾಪಸ್ಸು ಅರಮನೆಯನ್ನ ಸೇರಿಕೊಂಡಿವೆ. ಆದರೆ ಒಂದು ರಾಜವಂಶ ಮಾತ್ರ ಅರಸೊತ್ತಿಗೆ ಮುಗಿದ ಮೇಲೆ ಕಳೆದ ಮೂರ್ನಾಲ್ಕು ತಲೆಮಾರುಗಳಿಂದ ರಾಜಕೀಯ ಮಾಡುತ್ತಾ ಬಂದಿದೆ. ಅಂದಾಜು 70 ವರ್ಷಗಳಿಂದ ರಾಜಕೀಯ ಚದುರಂಗದಾಟದಲ್ಲಿ ರಾಜನೀತಿಯ ದಾಳವನ್ನು ಯಶಸ್ವಿಯಾಗಿ ಉರುಳಿಸುತ್ತಾ ಅಧಿಕಾರದ ಗದ್ದುಗೆ ಅಲಂಕರಿಸುತ್ತಿದೆ. ಹೌದು, ಅದು ಲೋಕತಂತ್ರದ ಅತಿದೊಡ್ಡ ರಾಜವಂಶ ಎಂದು ಖ್ಯಾತಿ ಪಡೆದಿರುವ ಸಿಂಧಿಯಾ ರಾಜವಂಶ. ಗ್ವಾಲಿಯರ್. ಗ್ವಾಲಿಯರ್ನ ಜಯವಿಲಾಸ ಅರಮನೆ ಸ್ವತಂತ್ರ ಭಾರತದ ನಂತರ ಗ್ವಾಲಿಯರ್ನ ಸುತ್ತಮುತ್ತಲ ರಾಜವಂಶಸ್ಥರಿಗೆ ಅವರದ್ದೇ ಆದ ಒಂದು ಪ್ರತ್ಯೇಕವಾದ ಪ್ರಾಂತ್ಯವಾಗಿತ್ತು. ಈ ಎಲ್ಲ ರಾಜವಂಶಸ್ಥರಿಗೆ ಪ್ರಮುಖ ಮುಖ್ಯಸ್ಥ ಗ್ವಾಲಿಯರ್ನ ಕೊನೆಯ ಮಹಾರಾಜ ಜೀವಾಜಿರಾವ್ ಸಿಂಧಿಯಾ. ಸ್ವತಂತ್ರ ಭಾರತದ ನಂತರ ಈ ಎಲ್ಲ ರಾಜಮನೆತನಗಳು ತಮ್ಮ ವ್ಯಾಪ್ತಿಯ ಪ್ರದೇಶವನ್ನೆಲ್ಲ ಸೇರಿಸಿಕೊಂಡು ಮಧ್ಯ ಭಾರತ ಎಂಬ ಹೆಸರಿನಿಂದ ಒಂದು ಪ್ರಾಂತ್ಯವನ್ನು ಹೊಂದಿರ್ತಾರೆ. ಮುಂದೆ ಇವುಗಳನ್ನೆಲ್ಲ 1956 ಅಕ್ಟೋಬರ್ 31 ಮಧ್ಯಪ್ರದೇಶದಲ್ಲಿ ವಿಲೀನಗೊಳಿಸಲಾಗುತ್ತೆ. ಗ್ವಾಲಿಯರ್ನ ಈ ರಾಜವಂಶ ಸುತ್ತಮುತ್ತಲ ಪ್ರದೇಶದಲ್ಲಿ ತನ್ನದೇ ಆದ ಪ್ರಭಾವ ಹೊಂದಿದ್ದ ರಾಜಮನೆತನ. ಆಗ 1957 ಸಮಯ, ಲೋಕಸಭೆಯ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ತಯಾರಿ ನಡೆಸಿದ್ದಂತಹ ಸಮಯ. ಈ ಭಾಗದಲ್ಲಿ ದಿನೇ ದಿನೇ ಹೆಚ್ಚುತ್ತಿದ್ದ ಹಿಂದೂ ಸಂಘಟನೆಗಳ ಪ್ರಭಾವದಿಂದ ಕಾಂಗ್ರೆಸ್ ಚಿಂತಾಕ್ರಾಂತವಾಗಿದ್ದ ಕಾಲ. ಸಹಜವಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಗ್ವಾಲಿಯರ್ನ ಮಹಾರಾಜರ ವೈಭವ, ಅವರ ಪ್ರಭಾವ, ರಾಜ್ಯದ ಮೇಲಿನ ಹಿಡಿತ ಕಂಡು ದಂಗಾಗ್ತಾರೆ. ಕಾರಣ, ಲೋಕಸಭೆಯಲ್ಲಿ ಹೆಚ್ಚಿನ ಮತಗಳಿಸುವುದಕ್ಕೆ ಮತದಾರರ ಮತಗಳ ಮೇಲೆ ರಾಜಮನೆತನದ ಆಶೀರ್ವಾದ ಅಗತ್ಯ ಎನ್ನುವುದು ರಾಜಕೀಯ ಪಕ್ಷಗಳಿಗೆ ಅರಿವಾಗಿರುತ್ತೆ. ಆದರೆ ಅಲ್ಲಿಯವರೆಗೂ ಗ್ವಾಲಿಯರ್ನ ಈ ರಾಜಮನೆತನದಿಂದ ಯಾರೂ ರಾಜಕೀಯ ಅಖಾಡಕ್ಕೆ ಪ್ರವೇಶ ಮಾಡಿರಲಿಲ್ಲ. ಆದರೆ ಮಹಾರಾಜ ಕಾಂಗ್ರೆಸ್ನ ಕೆಲವು ನೀತಿಗಳ ವಿರುದ್ಧ ಇದ್ದರು. ಇದು ಕಾಂಗ್ರೆಸ್ನ ಚಿಂತೆ ಹೆಚ್ಚಾಗುವುದಕ್ಕೆ ಕಾರಣವಾಗಿತ್ತು. ಅದರಲ್ಲೂ ಹಿಂದೂ ಸಂಘಟನೆಗಳ ಹೆಚ್ಚುತ್ತಿದ್ದ ಪ್ರಭಾವದಿಂದ ಎಲ್ಲಿ ಮಹಾರಾಜ ಅವರು ಹಿಂದೂ ಮಹಾಸಭಾದ ಟಿಕೆಟ್ ಪಡೆದುಕೊಂಡು ಚುನಾವಣಾ ಅಖಾಡಕ್ಕೆ ಇಳಿದ್ದಾರೆ ಎಂಬ ಚಿಂತೆ ಜವಾಹರ್ಲಾಲ್ ನೆಹರೂರವರನ್ನ ಕಾಡುವುದಕ್ಕೆ ಶುರು ಮಾಡುತ್ತೆ. ನಂತರ ಹಿಂದೂ ಮಹಾಸಭಾದ ಟಿಕೆಟ್ನಿಂದಲೂ ಚುನಾವಣಾ ಅಖಾಡಕ್ಕೆ ಇಳಿಯಬಾರದೆಂದು ಮಹಾರಾಜರ ಮೇಲೆ ಒತ್ತಡ ಕೂಡ ಹೇರುವ ಪ್ರಯತ್ನಗಳು ನಡೆದವೆ. ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡುವಂತೆ ಒತ್ತಡಗಳು ಬರಲು ಆರಂಭಿಸ್ತವೆ. ನಂತರ ಮಹಾರಾಜ ಜೀವಾಜಿರಾವ್ ಸಿಂಧಿಯಾ ಅವರ ಧರ್ಮಪತ್ನಿ ಮಹಾರಾಣಿ ವಿಜಯರಾಜೆ ಸಿಂಧಿಯಾ ಅವರು ದೆಹಲಿಯಲ್ಲಿ ನೆಹರು ಅವರನ್ನು ಭೇಟಿ ಮಾಡಿ, ಮಹಾರಾಜರಿಗೆ ರಾಜಕೀಯ ಇಷ್ಟ ಇಲ್ಲ, ಅವರು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ಆದರೆ ಜವಾಹರ್ಲಾಲ್ ನೆಹರು ಅವರು ಆ ಸಂದರ್ಭದಲ್ಲಿ ಗೋವಿಂದ್ ವಲ್ಲಭ ಪಂತ್ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನು ಭೇಟಿಯಾಗುವಂತೆ ಹೇಳ್ತಾರೆ. ಆಗ ಕಾಂಗ್ರೆಸ್ ನಾಯಕರಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಹಾಗೂ ಗೋವಿಂದ ವಲ್ಲಭ ಪಂತ್ ಅವರು ಮಹಾರಾಜರನ್ನ ಸ್ಪರ್ಧೆಗೆ ಒಪ್ಪಿಸುವಂತೆ ಮನವಿ ಮಾಡ್ತಾರೆ. ಆದರೆ ಅವರಿಗೆ ರಾಜಕೀಯ ಇಷ್ಟ ಇಲ್ಲ, ಅವರು ಸ್ಪರ್ಧೆ ಮಾಡೋದಿಲ್ಲ ಅಂದಾಗ, ನೀವಾದರೂ ಸ್ಪರ್ಧೆ ಮಾಡಿ ಅಂತ ಹೇಳಿ ಮಹಾರಾಣಿಯನ್ನ ಒಪ್ಪಿಸ್ತಾರೆ. ಆದರೆ ಮಹಾರಾಜರಿಗೆ ರಾಜಕೀಯವೇ ಇಷ್ಟ ಇರೋದಿಲ್ಲ, ಅವರು ಚುನಾವಣೆಯಿಂದ ದೂರನೇ ಉಳಿತಾರೆ. ನಂತರ ಮಹಾರಾಣಿ ವಿಜಯರಾಜೆ ಸಿಂಧಿಯಾ ಅವರು ಗುನಾ ಕ್ಷೇತ್ರದಿಂದ ಅಖಾಡಕ್ಕೆ ಇಳಿತಾರೆ. ಇಲ್ಲಿಂದಲೇ ಸಿಂಧಿಯಾ ರಾಜವಂಶದ ರಾಜಕೀಯ ಪ್ರವೇಶವಾಗುತ್ತೆ. ಅದು ಎಂತಹ ಸಮಯ ಅಂದರೆ, ರಾಜಮನೆತನದವರು ಯಾರಾದರೂ ಬೇರೆ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ಇವರನ್ನು ಬೆಂಬಲಿಸಿ ಮತ ನೀಡಿ ಎಂದು ರಾಜಮನೆತನದವರು ಹೇಳಿದರೆ ಸಾಕು, ಅವರನ್ನು ಚುನಾವಣೆಯಲ್ಲಿ ಜನರು ಗೆಲ್ಲಿಸ್ತಾ ಇದ್ರು. ಅಂಥದ್ರಲ್ಲಿ ಸ್ವತಃ ಮಹಾರಾಣಿಯವರೇ ಚುನಾವಣಾ ಅಖಾಡಕ್ಕೆ ಇಳಿದಾಗ ಗುಣಾ ಕ್ಷೇತ್ರದಿಂದ ಹಿಂದೂ ಮಹಾಸಭಾದ ಅಭ್ಯರ್ಥಿಯ ವಿರುದ್ಧ
ಅಂದಾಜು 60,000 ಮತಗಳ ಅಂತರದಿಂದ ಚುನಾವಣೆಯಲ್ಲಿ ವಿಜಯ ಪತಾಕೆ ಹರಿಸ್ತಾರೆ. ಮುಂದೆ 1962ರಲ್ಲಿ ಮತ್ತೆ ಲೋಕಸಭೆ ಚುನಾವಣೆಗಳು ಎದುರಾದಾಗ ಮಹಾರಾಣಿ ಸ್ಪರ್ಧೆಗೆ ನಿರಾಕರಿಸ್ತಾರೆ. ಮತ್ತೆ ಜವಾಹರ್ಲಾಲ್ ನೆಹರು ಅವರು ಅವರ ಮನವೊಲಿಸಿ ಈ ಬಾರಿ ಗ್ವಾಲಿಯರ್ನಿಂದ ಕಣಕ್ಕಿಳಿಸ್ತಾರೆ. ಮತ್ತೆ ಗ್ವಾಲಿಯರ್ನಿಂದ ಮಹಾರಾಣಿ ಭಾರಿ ದೊಡ್ಡ ಅಂತರದಿಂದ ಗೆಲುವು ಸಾಧಿಸ್ತಾರೆ. ಆಗ ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾಗಿದ್ದವರು ಇಂದಿರಾ ಗಾಂಧಿಯವರ ಪರಮಾಪ್ತರಲ್ಲಿ ಒಬ್ಬರಾಗಿದ್ದ ದ್ವಾರಕಾನಾಥ್ ಮಿಶ್ರಾ. 1966ರಲ್ಲಿ ಕ್ಷಾತ್ರ ಆಂದೋಲನದ ಸಂದರ್ಭದಲ್ಲಿ ಮಹಾರಾಣಿ ಗ್ವಾಲಿಯರ್ನ ಸಂಸದೆ ವಿಜಯರಾಜೇ ಸಿಂಧಿಯಾ ಹಾಗೂ ಮುಖ್ಯಮಂತ್ರಿ ದ್ವಾರಕಾನಾಥ್ ಮಿಶ್ರಾ ಅವರೊಂದಿಗೆ ಭಿನ್ನಾಭಿಪ್ರಾಯ ಶುರುವಾಗುತ್ತೆ. ಈ ಮುಖ್ಯಮಂತ್ರಿ ಮಿಶ್ರಾ ಅವರು ಆಂದೋಲನವನ್ನು ಹತ್ತಿಕ್ಕುವ ಪ್ರಯತ್ನವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಗೋಲಿಬಾರ್ನಿಂದ ಇಬ್ಬರು ಪ್ರತಿಭಟನಾಕಾರರು ಸಾವನ್ನಪ್ಪತ್ತಾರಂತೆ. ಸಂಸದೆಯಾಗಿ ವಿಜಯರಾಜೇ ಸಿಂಧಿಯಾ ಇದನ್ನು ವಿರೋಧಿಸ್ತಾರೆ. ಈ ಇಬ್ಬರ ನಡುವಿನ ಭಿನ್ನಾಭಿಪ್ರಾಯ ರಾಜ್ಯ ಸರ್ಕಾರವನ್ನು ಸಂಕಟಕ್ಕೆ ತಂದಿಡುತ್ತೆ. ಮತ್ತೆ ಲೋಕಸಭೆ ವಿಧಾನಸಭೆ ಚುನಾವಣೆಗಳು ಎದುರಾಗುವ ಒಂದು ವರ್ಷ ಮೊದಲೇ ಅಂದರೆ 1966ರಲ್ಲೇ ವಿಜಯರಾಜೇ ಸಿಂಧಿಯಾ ಅವರು ಕಾಂಗ್ರೆಸ್ ತೊರೆದು ಬಿಡ್ತಾರೆ. ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಎರಡು ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡುವುದಕ್ಕೆ ತೀರ್ಮಾನ ಮಾಡಿ ಕರೇರಾ ವಿಧಾನಸಭಾ ಕ್ಷೇತ್ರದಿಂದ ಜನಸಂಘದ ಟಿಕೆಟ್ ಪಡೆದು ಹಾಗೂ ಗುಣಾ ಲೋಕಸಭೆ ಕ್ಷೇತ್ರದಿಂದ ಸ್ವತಂತ್ರ ಪಾರ್ಟಿಯ ಟಿಕೆಟ್ ಪಡೆದು ಆ ಎರಡೂ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಾರಾಣಿ ವಿಜಯರಾಜೇ ಸಿಂಧಿಯಾ ಅವರ ಯುವರಾಜ ಮಾಧವರಾವ್ ಸಿಂಧಿಯಾ ಹಾಗೂ ಯುವರಾಣಿ ಉಷಾರಾಜೇ ಸಿಂಧಿಯಾ ಅವರನ್ನು ಚುನಾವಣಾ ಪ್ರಚಾರದ ಅಖಾಡಕ್ಕಿಳಿಸ್ತಾರೆ. ಯುವರಾಜ ಹಾಗೂ ಯುವರಾಣಿಯ ರಾಜಕೀಯ ಪ್ರಚಾರದ ಹಿನ್ನೆಲೆಯಲ್ಲಿ ಜನರಲ್ಲಿ ಹೊಸ ಹುರುಪು ಉತ್ಸಾಹ ಇಮ್ಮಡಿಯಾಗುತ್ತೆ. ವಿಜಯರಾಜೆ ಎರಡೂ ಕ್ಷೇತ್ರಗಳಿಂದ ಚುನಾವಣೆಯಲ್ಲಿ ಆರಿಸಿ ಬರ್ತಾರೆ. ಮುಂದೆ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಜನಸಂಘ ವಿಜಯರಾಜೇ ಸಿಂಧಿಯಾ ಅವರನ್ನು ವಿರೋಧ ಪಕ್ಷದ ನಾಯಕಿಯ ಸ್ಥಾನದಲ್ಲಿ ಕೂರಿಸುತ್ತೆ. ಆವಾಗಲೂ ಮುಖ್ಯಮಂತ್ರಿ ಡಿಪಿ ಮಿಶ್ರಾ ಅವರೊಂದಿಗಿನ ಭಿನ್ನಾಭಿಪ್ರಾಯದ ಜ್ವಾಲೆ ಕಡಿಮೆಯಾಗಿರುವುದಿಲ್ಲ. ಆದರೆ ಇತ್ತ ಕಾಂಗ್ರೆಸ್ನಲ್ಲೇ ಮತ್ತೊಂದು ವರ್ಗ ಮುಖ್ಯಮಂತ್ರಿ ಡಿಪಿ ಮಿಶ್ರಾ ಅವರನ್ನು ಕೆಳಗಿಳಿಸುವುದಕ್ಕೆ ಪ್ರಯತ್ನ ನಡೆಸಿರುತ್ತೆ. ಈ ಗುಂಪಿನಲ್ಲಿ ಮುಂಚೂಣಿಯಲ್ಲಿದ್ದವರು ಕಾಂಗ್ರೆಸ್ಸಿಗ ಗೋವಿಂದ್ ನಾರಾಯಣ್ ಸಿಂಗ್. ಗೋವಿಂದ್ ನಾರಾಯಣ್ ಸಿಂಗ್ ಅವರು ತಮ್ಮ ಕೆಲವು ಶಾಸಕರ ಜೊತೆಗೆ ಜನಸಂಘವನ್ನು ಸೇರುವುದಕ್ಕೆ ತಯಾರಾಗ್ತಾರೆ. ಇದೇ ಮೊದಲ ಬಾರಿಗೆ ಸಿಂಧಿಯಾ ರಾಜವಂಶದ ಮಹಿಳೆ ಒಂದು ಸರ್ಕಾರವನ್ನು ರಚಿಸುವ ಹಾಗೂ ಕೆಡವುವ ಕಾರ್ಯತಂತ್ರದ ರುವಾರಿಯಾಗಿ ತಮ್ಮ ಪಾತ್ರ ನಿರ್ವಹಿಸ್ತಾರೆ. ನಂತರ ಗೋವಿಂದ ನಾರಾಯಣ್ ಸಿಂಗ್ ಅವರು ಜನಸಂಘವನ್ನು ಸೇರ್ತಾರೆ. ಮಧ್ಯಪ್ರದೇಶದ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗುತ್ತೆ. ಜನಸಂಘ ಸೇರಿದ ಗೋವಿಂದ ನಾರಾಯಣ್ ಸಿಂಗ್ ವಿಧಾನಸಭೆಯಲ್ಲಿ ಬಹುಮತವನ್ನು ಸಾಬೀತುಪಡಿಸ್ತಾರೆ. ಮುಖ್ಯಮಂತ್ರಿ ಗದ್ದುಗೆಯನ್ನು ಏರ್ತಾರೆ. ಇತ್ತ ವಿಜಯರಾಜೇ ಸಿಂಧಿಯಾ ವಿಧಾನಸಭೆಯ ನಾಯಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಇದರಿಂದ ಕಂಗಾಲಾದ ಕಾಂಗ್ರೆಸ್ ಹೇಗಾದರೂ ಮಾಡಿ ಮತ್ತೆ ಅಧಿಕಾರದ ಗದ್ದುಗೆ ಹಿಡಿಯಬೇಕು, ತನ್ನ ಪ್ರಭಾವ ಉಳಿಸಿಕೊಳ್ಳಬೇಕು ಅಂತ ಶತ ಪ್ರಯತ್ನವನ್ನು ನಡೆಸುತ್ತೆ. ಈ ಪ್ರಯತ್ನದ ಫಲವಾಗಿ ಮತ್ತೆ ಗೋವಿಂದ ನಾರಾಯಣ್ ಸಿಂಗ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ವಾಪಸ್ಸಾಗ್ತಾರೆ. ಸರ್ಕಾರ ಕೇವಲ 20 ತಿಂಗಳುಗಳಲ್ಲೇ ಪತನವಾಗುತ್ತೆ. ವಿಜಯರಾಜೇ ಸಿಂಧಿಯಾ ಅವರು ಕೂಡ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ವಾಪಸ್ಸಾಗುವಂತೆ ಮಹಾರಾಣಿಯ ಮೇಲೆ ಒತ್ತಡಗಳು ಹೆಚ್ಚಾಗ್ತವೆ. ಮುಂದೆ ಯಾವೆಲ್ಲ ಬೆಳವಣಿಗೆಗಳು ಆಗ್ತವೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಸ್ನೇಹಿತರೆ, ನೀವು ಇನ್ನೂ ನಿಮ್ಮ ಒನ್ ಇಂಡಿಯಾ ಇನ್ಫೋವರ್ಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾರೈಸಿ, ನಮಸ್ಕಾರ.